ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಅಲೋವೆರಾ ಮಾಸ್ಕ್ ಪ್ರಿಪೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಅದೇ ಟೈಮ್ಗೆ ನೀವೆಲ್ಲರೂ ಕೂಡ ನೆನಪಾದ್ರಿ. ಓಕೆ, ನಿಮ್ಮೆಲ್ಲರೂ ನಿಮ್ಮ ಎಲ್ಲರ ಸ್ಕಿನ್ನ ಗಮನದಲ್ಲಿ ಇಟ್ಕೊಂಡು ಇವತ್ತು ಅಲೋವೆರಾ ಮಾಸ್ಕನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನೆಲ್ಲ ಬೆನಿಫಿಟ್ಸ್ ಮತ್ತು ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಎಲ್ಲ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಇದು ನಾರ್ಮಲ್ ಸ್ಕಿನ್, ಆಯಿಲಿ ಸ್ಕಿನ್, ಡ್ರೈ ಸ್ಕಿನ್, ಕಾಂಬಿನೇಷನ್ ಸ್ಕಿನ್, ಎಲ್ಲ ಸ್ಕಿನ್ ಅವರು ಆರಾಮಾಗಿ ಪ್ರತಿದಿನ ಉಪಯೋಗಿಸ್ಬೋದು. ಮತ್ತೆ ಯಾಕೆ ಲೇಟ್ ಮಾಡೋಣ ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಕಂಟಿನ್ಯೂ ಮಾಡೋಣ. ಅದಕ್ಕೂ ಮೊದಲು, ಮೊದಲನೇ ಬಾರಿಗೆ ನನ್ನ ಚಾನಲ್ ವಿಸಿಟ್ ಮಾಡಿದರೆ ಪ್ಲೀಸ್ ಪ್ಲೀಸ್ ನಿಮಗೋಸ್ಕರ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಅಂತ ಅಂದಾಗ ನೀವು ಕೂಡ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಓಕೆನಾ? ಮತ್ತೆ ಯಾಕೆ ಲೇಟ್ ಮಾಡೋದು, ಬನ್ನಿ ಹೋಗೋಣ. ಎಸ್, ನಮಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ ಕೇವಲ ಎರಡೇ ಎರಡು. ಒಂದು ಖಾಲಿ ಬೌಲ್ನ ತಗೊಂಡು ನಿಮಗೆ ಎಷ್ಟು ಅಲೋವೆರಾ ಬೇಕಾಗುತ್ತೆ ಅಷ್ಟು ಮಾತ್ರ ತಗೊಂಡು ಇನ್ನು ಮಿಕ್ಕಿದ್ದನ್ನು ಎತ್ತಿಟ್ಕೊಂಬಿಡಿ. ಆಲ್ಮೋಸ್ಟ್ ಇದನ್ನು ನೀವು 1 ವೀಕ್ ತನಕಲ್ಲೂ ಉಪಯೋಗಿಸ್ಕೊಳ್ಬಹುದು. ದೊಡ್ಡ ಅಲೋವೆರಾ ಏನಾದ್ರೂ ತೊಗೊಂಡ್ರೆ, ಫ್ರಿಜ್ ಇತ್ತು ಅಂತಂದರೆ ಫ್ರಿಜ್ಜಲ್ಲಾದರೂ ಇಟ್ಕೋಬೋದು, ಅಥವಾ ಹೊರಗಡೆನೂ ಕೂಡ ಇಟ್ಟರೂ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದರಲ್ಲಿ ಜೆಲ್ ಏನಿರುತ್ತೆ ಆ ಜೆಲ್ನಂಥದ್ದನ್ನು ಮಾತ್ರ ತೊಗೋಬೇಕಾಗತ್ತೆ. ಈ ಅಲೋವೆರಾ ಬಂದು ಪ್ರತಿಯೊಬ್ಬರ ಸ್ಕಿನ್ನಿಗೂ ಕೂಡ ಸೂಟ್ ಆಗುವಂತಹದ್ದು. ಅಂದರೆ ಇದರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದು. ನಿಮ್ಮದು ಡ್ರೈ ಸ್ಕಿನ್ ಇತ್ತು ಅಂತ ಅಂದರೆ ನೀವು ಕೊಕೊನೆಟ್ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇತ್ತು ಅಂತ ಅಂದರೆ, ಅಥವಾ ಎಲ್ಲ ಸ್ಕಿನ್ ಟೈಪ್ ಅವರೂ ಜೇನುತುಪ್ಪ ಉಪಯೋಗಿಸ್ಕೊಳ್ಬೋದು. ಜೇನುತುಪ್ಪ ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಏನು ಐಬ್ರೋಸ್ ಎಲ್ಲ ಬೆಳ್ಳಗಾಗ್ಬಿಟ್ರೆ, ಮುಖ ಹಾಳಾಗ್ಬಿಟ್ರೆ ಇದೇನೂ ಆಗೋದಿಲ್ಲ, ತುಂಬಾ ಒಳ್ಳೇದಿದೆ. ಸೊ ಜೇನುತುಪ್ಪನಾದರೂ ಉಪಯೋಗಿಸ್ಬೋದು. ಅಂದರೆ ಒಂದು ಅಲೋವೆರಾಗೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ನೀವು ತಿಳ್ಕೊಂಡು ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗುವಂತಹ ಬೇರೆ ಬೇರೆ ಇಂಗ್ರೀಡಿಯೆಂಟ್ಗಳನ್ನು ಹಾಕ್ಕೊಂಡು ಉಪಯೋಗಿಸ್ಕೊಳ್ಬೋದು. ಇದರಲ್ಲಿ ಇವಾಗ ನಾನು ಈ ಒಂದು ಲೋಳೆ ಲೋಳೆ ಥರ ಇರುತ್ತೆ ಅಲ್ವಾ, ಈ ಜೆಲ್ನ ತೆಗೆದು ಇಟ್ಕೊಳ್ತೀನಿ. ಆ್ಯಂಡ್ ನಿಮ್ಮ ಹತ್ರ ಬೀಟರ್ ಇತ್ತು ಅಂತ ಅಂದರೆ ಬೀಟರ್ನಾದರೂ ಉಪಯೋಗಿಸ್ಕೊಳ್ಬೋದು. ಬೀಟರ್ ಇಲ್ಲ ಅಂತಂದರೆ ಸ್ಪೂನಲ್ಲಿ ಚೆನ್ನಾಗಿ ಅಲೋವೆರಾ ಮತ್ತಾಮೇಲೆ ಜೇನುತುಪ್ಪನ ಹಾಕಿ ಚೆನ್ನಾಗಿ ಬೀಟ್ ಮಾಡಬೇಕು. ಸೊ ಅವಾಗೇನಂತ ಅಂದರೆ ಜೇನುತುಪ್ಪನೂ ಕೂಡ ಅಲೋವೆರಾ ಈ ಒಂದು ಜೆಲ್ ಒಳಗಡೆ ತುಂಬ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆಯದು ಅಂತ ಅನ್ನೋ ಒಂದು ರೀಸನ್ನಿಂದ ಈ ಒಂದು ಮಾಸ್ಕನ್ನ ನೀವು ಪ್ರತಿದಿನನೂ ಕೂಡ ಉಪಯೋಗಿಸ್ಬೋದು. ಏನಪ್ಪ ಲಾಭ ಅಂತ ಅಂದರೆ, ನಿಮ್ಮ ಸ್ಕಿನ್ ಏನು ತುಂಬ ಯಂಗಾಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ಸ್ಕಿನ್ ಗ್ಲೋ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ಒಂದು ಡರ್ಟ್ ಏನಿರುತ್ತೆ, ಇಂಪ್ಯೂರಿಟೀಸ್ ಏನಿರುತ್ತೆ ಅದನ್ನು ತೆಗೆಯೋದಕ್ಕೆ, ಮತ್ತು ಈ ಒಂದು ಪಿಂಪಲ್ಸ್ ಪ್ರಾಬ್ಲಮ್ಸ್ ಬರ್ಬೋದು, ಅಥವಾ ಏನು ಸ್ಪಾಟ್ಸ್ ಪ್ರಾಬ್ಲಮ್ ಈ ಥರ ಎಲ್ಲ ಬರ್ತಾ ಇರುತ್ತಲ್ಲ, ಡಾರ್ಕ್ ಸ್ಪಾಟ್ ಇರ್ಬೋದು, ಸೊ ಈ ಥರದ್ದೆಲ್ಲ ಅವಾಯ್ಡ್ ಆಗೋದಕ್ಕೆ, ಮತ್ತು ಸೂರ್ಯನ ಬಿಸಿಲಿನಿಂದ ನಿಮ್ಮ ಮುಖ ಏನಾದ್ರೂ ಏನಾಗಿತ್ತು ಬರ್ನ್ ಆಗಿತ್ತು ಅಂತ ಅಂದರೆ, ಸೊ ಅದೆಲ್ಲ ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ರಿಂಕಲ್ಸ್ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದರೆ, ಸೊ ಸ್ಕಿನ್ನನ್ನು ಟೈಟ್ನಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. 1, 2, 3, 4 ಸಾಕಷ್ಟು ಬೆನಿಫಿಟ್ಸ್ ಇದೆ. ಬೆಸ್ಟ್ ರಿಸಲ್ಟ್ ಬೇಕಂತ ಅಂದರೆ ನೀವು ಈ ಒಂದು ಪ್ಯಾಕನ್ನು ಟ್ರೈ ಮಾಡ್ತಾ ಇರಿ. ಈ ಒಂದು ಮಾಸ್ಕನ್ನು ಖಂಡಿತವಾಗ್ಲೂ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇನ್ಫ್ಯಾಕ್ಟ್ ಈ ಥರ ಪ್ರತಿದಿನ ಏನಾದರೂ ಒಂದೊಂದು ಪ್ಯಾಕ್ಗಳು ಮಾಸ್ಕ್ಗಳನ್ನು ನಾನು ಫ್ರೀ ಇದ್ದಾಗ ಉಪಯೋಗಿಸ್ತಾ ಇರ್ತೀನಿ. ಇವೆಲ್ಲ ನ್ಯಾಚುರಲ್ ಇರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆ್ಯಂಡ್ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾನು ಯಾವಾಗಲೂ ನಿಮಗೆ ಹೇಳೋದು, ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ಗಳನ್ನು ಮತ್ತು ಕೆಮಿಕಲ್ ಫ್ರೀ ಇರುವಂಥ ಪ್ರಾಡಕ್ಟ್ಸ್ಗಳನ್ನು ಏನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಅಂತ. ಓಕೆ, ಮಾಸ್ಕ್ ಇವಾಗ ರೆಡಿಯಾಗಿದೆ. ಇನ್ನು ಜೇನುತುಪ್ಪ ಉಪಯೋಗಿಸೋದ್ರಿಂದ ಸ್ಕಿನ್ ಮಾಯಿಶ್ಚರೈಸ್ ಆಗಿರುತ್ತೆ, ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಆಗುತ್ತೆ, ಸ್ಕಿನ್ ಗ್ಲೋ ಬರೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಪಾತ್ರೆಯಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಓಕೆ, ಪಾತ್ರೆಯಲ್ಲಿ ನಾನು ಬೆಚ್ಚಗೆ ಅಲ್ಲ, ತುಂಬಾ ಬಿಸಿನೂ ಅಲ್ಲ, ಮೀಡಿಯಂ ಬಿಸಿ ಇರುವಂತಹ ನೀರನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಈಗ ನಾನು ಟಿಶ್ಯೂಯಿಂದ ನನ್ನ ಫೇಸ್ನ ಕ್ಲೀನ್ ಮಾಡ್ತೀನಿ. ಏನಕ್ಕೆ ನಾನು ಉಗುರು ಬೆಚ್ಚಗೆ ಅಥವಾ ಬಿಸಿ ಅಂದರೆ ಬೆಚ್ಚಗೆ ಇರುವಂತಹ ನೀರಿನಿಂದ ಫೇಸ್ನ ಕ್ಲೀನ್ ಮಾಡ್ತೀನಿ ಅಂದರೆ, ಫಸ್ಟ್ ನಾನು ಉಗುರು ಬೆಚ್ಚಗಿರೋ ನೀರಿನಿಂದ ಯಾಕೆ ಟಿಶ್ಯೂನಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಏನು ಪೋರ್ಸ್ ಇರುತ್ತೆ ಅದು ಓಪನ್ ಆಗಬೇಕು. ಆ ಪೋರ್ಸ್ ಒಳಗಡೆ ಕೂತ್ಕೊಂಡಿರುವಂಥ ಡರ್ಟ್ ಇರ್ಬೋದು, ಇಂಪ್ಯೂರಿಟೀಸ್ ಇರ್ಬೋದು, ಅದೆಲ್ಲ ರಿಮೂವ್ ಆಗುತ್ತೆ ಯಾವಾಗ ನಾವು ಪ್ಯಾಕ್ಗಳನ್ನು ಮಾಸ್ಕ್ಗಳನ್ನು ಹಾಕಿ ಮಸಾಜ್ ಮಾಡಿ ಫೇಸ್ ವಾಶ್ ಮಾಡ್ತೀವಿ. ಸೊ ಡೀಪಾಗಿ ಕ್ಲನ್ಸ್ ಆಗುತ್ತೆ, ಅಂದರೆ ನಮ್ಮ ಫೇಸ್ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಅವಾಗ ಆಬ್ವಿಯಸ್ಲಿ ಸ್ಕಿನ್ ಬ್ರೈಟ್ನಿಂಗ್ ಆಗುತ್ತೆ ಆ್ಯಂಡ್ ಸ್ಕಿನ್ ಗ್ಲೋ ಕಾಣುತ್ತೆ, ಮತ್ತು ತುಂಬ ಚೆನ್ನಾಗಿ ಸ್ಕಿನ್ ಅಬ್ಸರ್ವ್ ಮಾಡುತ್ತೆ. ನಾವು ಹಾಕುವಂತಹ ಪ್ಯಾಕ್ಗಳಿರ್ಬೋದು ಅಥವಾ ಮಾಸ್ಕ್ಗಳಿರ್ಬೋದು, ತುಂಬ ಚೆನ್ನಾಗಿ ನಮ್ಮ ತ್ವಚೆ ಅಬ್ಸರ್ವ್ ಮಾಡುತ್ತೆ. ಇದು ನಾನು ಕಂಡುಕೊಂಡಿರುವಂತಹದ್ದು. ಇವಾಗ ನಾನು
ಏನು ಈ ಒಂದು ಮಾಸ್ಕ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡಾಗ ನಿಮಗೆ ಈಸಿಯಾಗಿ ಏನು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೋದು. ಈಗ ನಾನು ನೀಟಾಗಿ ಹಾಕ್ತಾ ಇದ್ದೀನಿ. ಇದನ್ನು ನೀವು ಕೂದಲಿಗೂ ಕೂಡ ಹಾಕ್ಕೊಳ್ಬೋದು, ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಆ್ಯಂಡ್ ಈಗ ನಾನು ಒಂದು 15 ನಿಮಿಷ ಆದಮೇಲೆ ನೀಟಾಗಿ ಈ ಥರ ಕೈಯಿಂದ ಮಸಾಜ್ ಮಾಡ್ತೀನಿ. ದೆನ್ ಅದಾದಮೇಲೆ ಬೇಕಾದರೆ ಅಲೋವೆರಾದು ಅದು ಸಿಪ್ಪೆ ಇತ್ತಲ್ವ, ಅದರಿಂದಲೂ ಮಸಾಜ್ ಮಾಡ್ಕೊಳ್ತೀನಿ. ಸೊ ನಿಧಾನಕ್ಕೆ ನಾವು ಮಸಾಜ್ ಮಾಡಬೇಕಾಗತ್ತೆ. ನಮ್ಮ ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ, ಇದನ್ನು ತುಂಬ ನೀಟಾಗಿ ನಿಧಾನಕ್ಕೆ ನಾವು ಹ್ಯಾಂಡಲ್ ಮಾಡಬೇಕು. ಕೆಲವ್ರು ಏನಂತಂದರೆ ತೊಗೊಂಡಂಗೆ ಚೆನ್ನಾಗಿ ಉಜ್ಜೋದು ಈ ಥರ ಎಲ್ಲ ರಫ್ಫಾಗಿ ಟ್ರೀಟ್ ಮಾಡ್ತಾರೆ, ಆ ಥರ ಮಾಡಬೇಡಿ. ತುಂಬ ಸೂಕ್ಷ್ಮವಾಗಿ ನಿಧಾನಕ್ಕೆ ನೀವು ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ, ಮತ್ತು ಆ ಒಂದು ಪೋರ್ಸ್ ಏನಿರುತ್ತೆ ಸ್ಕಿನ್ನಲ್ಲಿ ಇರುವಂಥ ರಂಧ್ರಗಳು ತುಂಬ ಚೆನ್ನಾಗಿ ಇದನ್ನು ಅಬ್ಸರ್ವ್ ಮಾಡುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅಲೋವೆರಾ ಇರ್ಬೋದು, ಜೇನುತುಪ್ಪ ಇರ್ಬೋದು. ಜೇನುತುಪ್ಪ ನೀವು ಒಂದು ಒಳ್ಳೆ ಚೆನ್ನಾಗಿ ಇರುವಂಥ ಜೇನುತುಪ್ಪನ ಉಪಯೋಗಿಸಿ. ಅಲೋವೆರಾ ಆಬ್ವಿಯಸ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಪ್ರತಿಯೊಬ್ಬರ ಪಾಟಲ್ಲೂ ಇದ್ದೇ ಇರುತ್ತೆ. ಸೊ ಪ್ರತಿದಿನ ಈ ಥರ ಮಾಡ್ತಾ ಬರೋದ್ರಿಂದ ಆ್ಯಂಡ್ ನೀವೇ ಸಾಕಷ್ಟು ಬದಲಾವಣೆಗಳನ್ನು ನೋಡಬಹುದು. ಆ್ಯಂಡ್ ನೀವೇ ನನಗೆ ಕಮೆಂಟ್ ಕೂಡ ಮಾಡ್ತೀರಾ ತುಂಬ ಚೆನ್ನಾಗಿದೆ ಅಂತ. ಈ ಸಿಪ್ಪೆನ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇದರಲ್ಲೂ ಅಲೋವೆರಾ ಇದೆ. ಇದರ ಸಹಾಯದ ಮೂಲಕ ನಿಧಾನಕ್ಕೆ ನೀವು ಮಸಾಜ್ ಮಾಡ್ಕೊಳ್ಳಿ. ನಾನು ಇಲ್ಲಿ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ ಲೆಂತ್ ಆಗುತ್ತೆ ಅಂತ ಅಂದ್ಕೊಂಡು. ನಿಧಾನಕ್ಕೆ ನೀವು ಸಿಪ್ಪೆಯಿಂದ ಮಸಾಜ್ ಮಾಡ್ಕೊಳ್ಳಿ. ಕಣ್ಣಿನ ಕೆಳಗಡೆ ಎಲ್ಲ ಮಾಡಿ, ಡಾರ್ಕ್ ಸರ್ಕಲ್ ಈ ಥರ ಏನಾದರೂ ಆಗ್ತಾ ಇದೆ ಅಂತ ಅಂದರೆ ಸ್ಟಾರ್ಟಿಂಗಲ್ಲೇ ನೀವು ಎಚ್ಚೆತ್ಕೊಳ್ಬೇಕು. ಆ್ಯಂಡ್ ಈ ರೆಮಿಡೀಸ್ ಎಲ್ಲ ವರ್ಕೌಟ್ ಆಗೋದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಲವು ಒಂದೊಂದು ಪಾಯಿಂಟ್ಸ್ಗಳನ್ನು ಫಾಲೋ ಮಾಡಬೇಕಂತ ಈಗಾಗಲೇ ವೀಡಿಯೋ ಮಾಡಿದ್ದೀನಿ, ನೋಡ್ಬೋದು. ಓಕೆ, ಇವಾಗ 20 ಮಿನಿಟ್ಸ್ ಆಗಿದೆ, ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. 20 ಮಿನಿಟ್ಸ್ ಆದಮೇಲೆ ನಾರ್ಮಲ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಬೇಕು. ಸೊ ಅದಾದಮೇಲೆ ನೆಕ್ಸ್ಟ್ ಹೇಳ್ತೀನಿ. ಓಕೆ, ಫೇಸ್ ವಾಶ್ ಮಾಡ್ಕೊಂಬರ್ತೀನಿ. ಫೇಸ್ ವಾಶ್ ಮಾಡಿದ್ದೀನಿ. ನಿಮಗೆ ಸಪ್ರೇಟಾಗಿ ಸ್ಕಿನ್ಗೆ ಅಂತ ಅಂದ್ಬಿಟ್ಟು ಒಂದು ಕಾಟನ್ ಟವೆಲ್ ಆದರೂ ಇಟ್ಕೋಬೋದು, ಅಥವಾ ಈ ಥರ ಟಿಶ್ಯೂನಾದರೂ ಉಪಯೋಗಿಸ್ಕೊಳ್ಬಹುದು. ಈಗ ನೀಟಾಗಿ ನಾನು ಫೇಸ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಾನು ಚಾಲೆಂಜ್ ಮಾಡ್ತೀನಿ ಇವತ್ತೇ, ಈಗಲೇ ನೀವು ಈ ವಿಡಿಯೋ ನೋಡಾದಮೇಲೆ ಈ ಒಂದು ಮಾಸ್ಕನ್ನು ಹಾಕ್ಕೊಳ್ಳಿ, ಎಷ್ಟು ಡಿಫ್ರೆನ್ಸು ನಿಮಗೆ ಗೊತ್ತಾಗುತ್ತೆ ಅಂತ ಅಂದರೆ, ನನಗೆ ಸ್ಕಿನ್ ಸಾಫ್ಟ್ ಅನ್ನಿಸ್ತಾ ಇದೆ, ಹಾಗೆಯೇ ಕನ್ನಡಿನಲ್ಲಿ ನನ್ನ ಮುಖನ ನಾನು ನೋಡ್ಕೊಂಡು ಬರ್ತೀನಿ. ಸೊ ಎಷ್ಟು ಗ್ಲೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತೀನಿ. ನನ್ನ ಕಾನ್ಸೆಪ್ಟ್ ಏನಂತ ಅಂದರೆ, ಮನೆಯಲ್ಲೇ ಇರುವಂತಹ ಏನು ಇಂಗ್ರೀಡಿಯೆಂಟ್ ಅಥವಾ ಸಾಮಾನು ಏನಿರುತ್ತೆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು ಒಂಥರ ಈಸಿ ಪೀಸಿ ಅನ್ನೋ ಥರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಏನು ಮಾಡಲಿ ಈಗ, ಎಸ್ ಕನ್ನಡಿಲಿ ಒಂದ್ಸತಿ ನೋಡ್ತೀನಿ. ಹೇಗನ್ನಿಸ್ತು? ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವು ಫೇಸ್ ಎಲ್ಲ ವಾಶ್ ಎಲ್ಲ ಮಾಡಿದ್ಮೇಲೆ ನಿಮ್ಮ ಫೇವ್ರೇಟ್ ಅಂದರೆ ನಿಮ್ಮ ಸ್ಕಿನ್ಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಆ ಮಾಯಿಶ್ಚರೈಸರ್ನ ನೀವು ಯೂಸ್ ಮಾಡ್ಬೋದು. ನಾನು ಸೆಟಫಿಲ್ ಇದು ಬಂದು ಡ್ರೈ ಟು ನಾರ್ಮಲ್ ಸೆನ್ಸಿಟಿವ್ ಸ್ಕಿನ್ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ನಾನು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ತೀನಿ, ಅದು ನೀಟಾಗಿ ಅಬ್ಸರ್ವ್ ಆಗಲಿ ಅಂತ. ಸ್ವಲ್ಪನೇ ಸ್ವಲ್ಪ ಎರಡು ಕೈದಿ ರಬ್ ಮಾಡಿ ಇಷ್ಟೇ ಮುಗೀತು. ಸೊ ಯಾವ ಪಾರ್ಲರ್ ಬೇಕು, ಸುಮ್ಮನೆ ಅನಾವಶ್ಯಕವಾಗಿ ಇದೊಂದು ವೆಚ್ಚ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಸುತ್ತಮುತ್ತ ಇರುವಂತಹ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಎಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನ ನಾವು ಕೇರ್ ಮಾಡ್ಬೋದಲ್ವಾ. ಎಸ್, ಇದೇ ಥರ ನೆಕ್ಸ್ಟು ನಾನು ಏನೇನು ಸ್ಕಿನ್ ಕೇರ್ ಮಾಡ್ತೀನಿ, ಏನೇನು ಉಪಯೋಗಿಸ್ತೀನಿ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಆ್ಯಂಡ್ ಪ್ರತಿ ಸತಿ ನನ್ನ ಚಾನಲ್ನ ಚೆಕ್ ಮಾಡ್ತಾ ಇರಿ, ನಿಮಗೆ ನೋಟಿಫಿಕೇಷನ್ ಸಿಗಲಿಲ್ಲ ಅಂದರೆ ವಿಡಿಯೋ ಮಿಸ್ ಮಾಡ್ಕೊಳ್ತೀರಾ. ಅದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್, ಲವ್ ಯು ಆಲ್. ಮತ್ತು ನಿಮಗೆ ಈ ಒಂದು ಮಾಸ್ಕ್ನ ಅಲೋವೆರಾ ಮಾಸ್ಕ್ ಹಾಕಿದ ಮೇಲೆ ಎಷ್ಟು ಖುಷಿ ಆಯಿತು, ಎಷ್ಟು ಸ್ಕಿನ್ನಲ್ಲಿ ಚೇಂಜಸ್ ಆಯಿತು ಅಂತ ನನಗೆ ತಪ್ಪದೆ ಕಮೆಂಟ್ ಮಾಡಬೇಕು. ಓಕೆನಾ?